ಅಲ್ಲದೆ ಕೇಳಪ್ಪ, ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅವರು ಮೀಟಿಂಗ್ ಮಾಡಿ 500 ಕ್ಯೂಸೆಕ್ಸ್ 5,000 ಕ್ಯೂಸೆಕ್ಸ್ 15 ದಿನಗಳವರೆಗೆ ಪ್ರತಿನಿತ್ಯ ಬಿಡಬೇಕು ಅಂತ ಮಾಡಿದ್ದಾರೆ. ಇಂದಿನ ಮೀಟಿಂಗ್ ನಲ್ಲಿ 10,000 ಕ್ಯೂಸೆಕ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನಾವು ಇವತ್ತವರೆಗೆ 36ರವರೆಗೆ ಆಗಸ್ಟ್ 31ರವರೆಗೆ 86 TMC ನೀರನ್ನ ತಮಿಳುನಾಡಿಗೆ ಕೊಡಬೇಕು. ಎಷ್ಟು ಎಷ್ಟು ನಾರ್ಮಲ್ ಇಯರ್ ನಲ್ಲಿ 86 TMC ನೀರನ್ನು ಕೊಡಬೇಕಾಗಿತ್ತು. ಆದ್ರೆ ಇವತ್ತವರೆಗೆ ನಾವು ಕೊಟ್ಟಿರೋದು 30 TMC ನೀರು ಮಾತ್ರ. ಅದಕ್ಕೆ ಅವರು ಪ್ರತಿದಿನ 24 TMC ನೀರನ್ನು 24,000 ಕ್ಯೂಸೆಕ್ಸ್ ವಾಟರ್ ಅನ್ನು ಕೊಡಬೇಕು ಅಂತ ತಮಿಳುನಾಡಿನವರು ಕೇಳ್ತಾ ಇದ್ದಾರೆ. ಏಯ್ ಯಾರ್ರಿ ಅವರು 24,000 ಕ್ಯೂಸೆಕ್ಸ್ ನೀರು ಕೊಡಬೇಕು ಪ್ರತಿದಿನ ಅಂತ ಹೇಳ್ತಾ ಇದ್ದಾರೆ. ಅವರು ಆರ್ಗ್ಯುಮೆಂಟ್ ಮಾಡಿದ್ರು, ನಾವು ಕೊಡಕ್ಕಾಗಲ್ಲ, ನೀರಿಲ್ಲ ನಮ್ಮ ಹತ್ರ ಅಂತ ವಾದ ಮಾಡಿದ್ದೀವಿ. ಆದರೂ ರೆಗ್ಯುಲೇಟರಿ ಕಮಿಟಿಯವರು 5,000 ಕೊಡಬೇಕು 15 ದಿನಗಳವರೆಗೆ ಅಂತ ಹೇಳಿದ್ದಾರೆ. ನಾನು ಲೀಗಲ್ ಟೀಮ್ ನಮ್ಮ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡಿ ಮತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚರ್ಚೆ ಮಾಡಿ ಏನ್ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕ್ರಮ ತಗೊಂಡಿದ್ದೀವಿ. ನಮ್ಗೆ ಅನುಕೂಲ ಇದೆಯಾ, ಅನಾನುಕೂಲ ಇದೆಯಾ, ನಮಗೆ ನೀರಿದೆಯಾ ಇಲ್ವಾ ಅಂತಕ್ಕಂಥ ಇದೆಲ್ಲ ನೋಡ್ಬೇಕು. ಅಷ್ಟು 5,000 ಕ್ಯೂಸೆಕ್ಸ್ ನೀರು ಕೊಡೋಕ್ಕೆ ಪ್ರತಿದಿನ 15 ದಿನದವರೆಗೆ ಆಗುತ್ತಾ ಇಲ್ವಾ ಅನ್ನೋದಕ್ಕ ಸಂಕಷ್ಟ ಸೂತ್ರ ಆಗಿದ್ದಾರೆ. ಸಂಕಷ್ಟ ಸೂತ್ರದ ಪ್ರಕಾರ ಎಷ್ಟು ನೀರು ಕೊಡಬೇಕಾಗತ್ತೆ ನಾವು ಡಿಸ್ಟ್ರೆಸ್ ಫಾರ್ಮುಲಾ ಮಾಡಿಲ್ಲ, ಇವತ್ತವರೆಗೆ ಡಿಫೈನ್ ಮಾಡಿಲ್ಲ, ಡಿಸ್ಟ್ರೆಸ್ ಫಾರ್ಮುಲಾನ ಡಿಫೈನ್ ಮಾಡಿಲ್ಲ. ಅದರಿಂದ ನಮ್ಮ ಹತ್ರ ನೀರಿಲ್ಲ, ನಮ್ಮ ಬೆಳೆ ರಕ್ಷಣೆ ಮಾಡ್ಕೋಬೇಕು, ಕುಡಿಯ ನೀರು ಕೊಡಬೇಕು. ಇದನ್ನ ನೋಡ್ಕೊಂಡು ಇದೆಲ್ಲ ತೀರ್ಮಾನ ಮಾಡಬೇಕಾಗ್ತದೆ. ನಾನು ಲೀಗಲ್ ಟೀಮ್ನವ್ರ ಜೊತೆಗೂ ಕೂಡ ನಮ್ಮ ಕಾವೇರಿ ನೀರು ಇದ್ರ ಬಗ್ಗೆ ಒಂದು ಲೀಗಲ್ ಟೀಮ್ ಇದೆ, ಅವ್ರ ಜೊತೆಗೂ ಕೂಡ ಮಾತಾಡಿ ಆಮೇಲೆ ನಿಮಗೆ ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.